ಶರಣಂ ಶರಣಂ ನಿನಗೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಚಂದ್ರಶೇಖರ್ ಗಜಾನನ್ ರಾಯ್ಕರ್. ಚಂದ್ರಶೇಖರ್. ಸರ್ ನಿಮ್ಮ ಹೆಸರು? ಸೂರಜ್ ರಾಯ್ಕರ್. ಸೂರಜ್ ರಾಯ್ಕರ್. ಸರ್ ನೀವು ಏನು ಮಾಡ್ಕೊಂಡಿದ್ದೀರಾ? ನಾನು ಮೊದಲೇ ನಂದು ಬಿಸ್ನೆಸ್ ಇತ್ತು, ಆಮೇಲೆ 7-8 ವರ್ಷದಿಂದ ನಾನು ವ್ಯವಸಾಯದಲ್ಲಿ ಬಂದಿದ್ದೇನೆ ಸರ್. ಬಿಸ್ನೆಸ್ ಇದೆ, ವ್ಯವಸಾಯ ಎರಡೂ ಇದೆ ಸರ್. ಸರ್ ತಾವು? ಸರ್ ತಾನು ಬಿ ಮೆಕ್ಯಾನಿಕಲ್ ಮುಗಿಸಿದ್ದೇನೆ ಸರ್. ನಮ್ಮ ದೇಶದಲ್ಲಿ 70% ಜನ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಸಾಕಷ್ಟು ರೈತರು ರಾಸಾಯನಿಕ ಬಳಕೆ ಮಾಡಿ ಬೆಳೆ ಬೆಳೆದು ಆಹಾರ ಪದಾರ್ಥ ಉತ್ಪಾದನೆ ಮಾಡುತ್ತಿದ್ದಾರೆ. ಇನ್ನು ಕೆಲವರು ಸಾವಯವದಲ್ಲಿ ಕೃಷಿ ಮಾಡಿ ಆಹಾರ ಪದಾರ್ಥ ಉತ್ಪಾದನೆ ಮಾಡುತ್ತಾರೆ. ನಾವು ತಿನ್ನುವ ಆಹಾರ ಎಷ್ಟು ಗುಣಮಟ್ಟ ಇರಬೇಕು ಎಂಬುದನ್ನು ನಾವು ನಿರ್ಧರಿಸಿದರೆ ಪ್ರಯೋಜನವಿಲ್ಲ, ರೈತ ನಿರ್ಧರಿಸಬೇಕಾಗುತ್ತದೆ. ವಿಷಮುಕ್ತ ಆಹಾರ ಉತ್ಪಾದನೆ ರೈತರಿಂದ ಮಾತ್ರ ಸಾಧ್ಯವಿದೆ. ಸಿಬೇಲಿ ನಾವು ಆರ್ಗ್ಯಾನಿಕ್ ಡಾಕ್ಟರ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಇನ್ನೊಂದು ಇದರಲ್ಲಿ ವಿಶೇಷತೆ ಏನಿದೆ, ಈ ಫ್ರೂಟ್ ಅನ್ನು ನೀವು 8 ದಿನಾನು ಹಂಗೆ ಇಟ್ಟರೆ ಕೆಡಲ್ಲ, ಕಲರ್ ಚೇಂಜ್ ಆಗಲ್ಲ, ಇನ್ನ ಕಲರ್ ಹೆಚ್ಚಿಗೆ ಬರ್ತಾ ಇದೆ, ಮತ್ತೆ ಟೇಸ್ಟ್ ಹೆಚ್ಚಿಗೆ ಬರುತ್ತೆ ಸರ್. ಹೀಗಾಗಿ ನೀವು 8 ದಿನಾನು ಓಪನ್ ಆಗಿಟ್ರೆ ನೀವು ಈ ಹಣ್ಣು ಕೆಡಲ್ಲ. ಇದು ಒಂದೇ ಅಂತಲ್ಲ, ಬಾಳೆಹಣ್ಣಿ ನುಗ್ಗೆ ಅನ್ರಿ, ನಾವು ಡಾಕ್ಟರ್ ಸಾಲಿನ ಯೂಸ್ ಮಾಡಿದೀವಲ್ಲ, ಅದ್ರಲ್ಲಿಂದ ಏನಾಗ್ತದೆ ನಮ್ಮ ಸ್ಟೋರೇಜ್ ಕೆಪಾಸಿಟಿ ಹೆಚ್ಚಾಗುತ್ತೆ. ಇಲ್ಲಿದ್ದ ಎಕ್ಸ್ಪೆಂಡಿಚರ್ ತೆಗಿಬೇಕಂತ ಈಗ 2 ಪೇರು ನೋಡ್ಬೇಕು. ನಾನು ಟೊಮೆಟೊ ಹಾಕೊಂಡಿದ್ದೆ, ಟೊಮೆಟೊ ಹಾಕಿದಾಗ ಡಾಕ್ಟರ್ ಸಾಲ್ ಯೂಸ್ ಮಾಡ್ತಾ ಇದ್ದೆ ನಾನು. ಡಾಕ್ಟರ್ ಸಾಲ್ ಯೂಸ್ ಮಾಡಿದಾಗ ಟೊಮೆಟೊ ಹಣ್ಣು ಫಸ್ಟಿಗೆ ಇಲ್ಲಿ APMC ಅದೇ ಹಣೆ ಬರ ಏನ್ ಸರ್ ಆರ್ಗ್ಯಾನಿಕ್ ಅಂತೀರಾ ಅಂತಂದ್ರೆ ಫಸ್ಟಿಗೆ ಯಾರು ತೊಗೊಂಡ್ ಹೋದ್ರಲ್ಲ ಸರ್ ನಿಮ್ ಟೊಮೆಟೊ ಎದಕ್ಕೆ ಬರ್ತಾ ಇಲ್ಲ ಅಂತ ಕೇಳಕತ್ರು. ಅದಾದ್ಮೇಲೆ ನಾನು ಟೊಮೆಟೊ ಇದೆ ಸರ್, ನನ್ನ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ 15 ಡೇಸ್ ವರೆಗೆ ಇಟ್ಟಿನಿ ಸರ್. ನಾನು ಟೆಸ್ಟ್ ಮಾಡಿದ್ ಸ್ವಲ್ಪ 15 ಡೇಸ್ ಒಳಗೂ ಟೊಮೆಟೊ ಹಣ್ಣು ಕೆಟ್ಟಿಲ್ಲ, ನೋ ರೆಫ್ರಿಜರೇಷನ್ ನಥಿಂಗ್. ಬೇರೆ ಬೇರೆ ಹಣ್ಣು ಬೇರೆಯವರಿಂದ ನಾವು ಟೊಮೆಟೊ ತಗೊಂಡ್ರೆ 3-4 ದಿವಸಕ್ಕೆ ಅದು ನೀರು ಬಿಟ್ಬಿಡುತ್ತೆ. ಈ ತರದಿಂದ ಏನಾಗ್ತದೆ ನಾವು ಡಾಕ್ಟರ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ಸರ ಟೋಟಲಿ ಆರ್ಗ್ಯಾನಿಕ್ ಇದೆಯಲ್ಲ, ಅದರಿಂದ ಏನಾಗ್ತದೆ ನಾನು ನಮ್ಮ ಹೊಲ ಕೆಡುವುದಿಲ್ಲ ಮೇನ್. ಅಲ್ಲಿಂದ ನಾವು ನಮ್ಮ ದೇಶದ ಜನರಿಗೆ ಪ್ರಜೆಗಳಿಗೆ ಡಾಕ್ಟರ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಹೊಲ ಅಂತೂ ಕಾಪಾಡ್ತೀವಿ, ಅದಲ್ಲದೆ ದೇಶ ನಮ್ಮ ದೇಶದ ಜನಗಳ ಆರೋಗ್ಯನೂ ಕಾಪಾಡದಂತ ಆಗುತ್ತೆ. ಅವ್ರು ಅದನ್ನು ತಿಳ್ಕೊಂತಾರ ಅದ್ರ ವಿಷಯ ಬೇರೆ, ಆದ್ರೆ ನನಗೊಂದು ಸಮಾಧಾನ ಅಂದ್ರೆ ನಾನು ನಮ್ಮ ದೇಶದ ಜನತೆಗೆ ಇದು ಕೆಮಿಕಲ್ ಇಲ್ಲಾರದೆ ಫುಡ್ ಕೊಡ್ತಾ ಇದ್ದೀನಿ, ನನಗೊಂದು ಸಮಾಧಾನ. ರೇಟಿಂಗ್ಸ್ ಎಲ್ಲ ನನಗೆ ಇದನ್ನ ಮಾಡ್ತಾ ಇಲ್ಲ, ಆದ್ರೆ ಜನರಿಗೆ ನಾನು ಒಳ್ಳೆ ಆಹಾರ ಕೊಡ್ತೀನಲ್ಲ ಅದೊಂದು ನನಗೆ ಡಾಕ್ಟರ್ ಸಾಲಿ ಸಮಾಧಾನ ಆಗಿದೆ ಸರ್. ಫಸ್ಟಿಗೆ ಅವರು APMC ಅವರು ಎಲ್ಲರೂ ರೈತರು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ಅದೇನಿರಲ್ಲ ಅದ್ರಾಗ ಏನು ಅವ್ರಿಗೂ ಏನು ಸುಮ್ಮನೆ ಆರ್ಗ್ಯಾನಿಕ್ ಅಂತ ಸುಳ್ಳು ಸುಳ್ಳು ಹೇಳ್ತಾರೆ ಅಂತಂದ್ರು. ಇಕ್ಕಟ್ಟ ಅವ್ರು ಯಾವಾಗ ಅದನ್ನು ನಮ್ಮ ಕಡೆಯಿಂದ ಬಾಯ್ ಮಾಡಿ ರಿಟೇಲರಿಗೆ ಕೊಟ್ಟು ರಿಟೇಲರಿಗೆ ಕಸ್ಟಮರ್ಗೆ ಯಾವಾಗ ಕೊಟ್ಟರಲ್ಲ ಸರ್, ಕಸ್ಟಮರ್ ಹಣ್ಣು ಟೇಸ್ಟ್ ಮಾಡಿದಾಗ ಕಸ್ಟಮರ್ಲಿಂದ ಅವ್ರಿಗೆ ಕೇಳಕತ್ರ ಈ ಹಣ್ಣು ಎಲ್ಲಿ ಈ ಹಣ್ಣು ಎಲ್ಲಿ ಸಿಗುತ್ತಂತ, ಅವ್ರು ಬಂದು APMC ನಾಕ್ ಮಾಡಕತ್ರ ಸರ್ ಈ ಹಣ್ಣು ಈ ಹಣ್ಣು ಕೊಡ್ರಿ ಈ ಹಣ್ಣು ಕೊಡ್ರಿ ಅಂತ, ಅವ್ರು ನಮ್ಮನ್ನು ಪ್ರೆಸರೈಸ್ ಮಾಡಕತ್ ಸರ್ ಹಣ್ಣು ಯಾಕೆ ಬಂದಿಲ್ಲ ಅಂತಂದ್ರು. ಇನಿಷಿಯಲಿ ನಾವು ಆರ್ಗ್ಯಾನಿಕ್ ಏನು ಕಿಮ್ಮತ್ತಿಲ್ಲ ಅಂತಂತಂದ್ರು, ಸುಮ್ಮನೆ ಹಂಗೆ ಹೇಳ್ತಾರೆ ಸರ್ ಅಂತಂದ್ರೆ, ಇವಾಗ ಟ್ರೆಂಡ್ ಚೇಂಜ್ ಆಗ್ತದೆ. ರಾಯ್ಕರ್ ಮತ್ತು ಚಂದ್ರಶೇಖರ್ ರಾಯ್ಕರ್ ಅಪ್ಪ ಮಗ ಸೇರಿ ಡಾಕ್ಟರ್ ಸೆಲ್ ಸಾವಯವ ಕೃಷಿ ಮಾಡಿ ಗ್ರಾಹಕನಿಗೆ ವಿಷಮುಕ್ತ ಹಣ್ಣು ನೀಡುತ್ತಿದ್ದಾರೆ. ಇವರ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಸಾವಯವದಲ್ಲಿ ಹಣ್ಣು ಬೆಳೆದಾಗ ಹೆಚ್ಚು ದಿನ ಹಣ್ಣು ಬಾಳಿಕೆ ಬರುವುದರ ಜೊತೆಗೆ ಗ್ರಾಹಕರಿಗೆ ಉತ್ಕೃಷ್ಟ ಕ್ವಾಲಿಟಿ ಹಣ್ಣು ದೊರೆಯುತ್ತದೆ. ನಾನು ಎಲ್ಲ ರೈತ ಬಾಂಧವರಿಗೂ ದೇಶಾದ್ಯಂತ ಹೇಳೋದೇನೆಂದ್ರೆ, ಆದಷ್ಟು ನೀವು ಸಾವಯವ ಕೃಷಿ ಮಾಡಿ,
ನಮ್ಮ ಡಾಕ್ಟರ್ ಸಾಯಿಲ್ ಬೆಳೆ ನಮ್ಮ ಭೂಮಿಗೆ ಯೂಸ್ ಮಾಡೋದ್ರಿಂದ ನಮ್ಮ ನೆಲನೂ ಫಲವತ್ತತೆ ಆಗುತ್ತೆ, ಮತ್ತು ನಾವು ಗಿಡನೂ ಚೆನ್ನಾಗಿ ಬೆಳಿತೀವಿ, ನಮಗೆ ಉತ್ಪನ್ನ ಸಾಕಷ್ಟು ಬರ್ತದೆ, ಮೇಂಟೆನೆನ್ಸ್ ಖರ್ಚು ಕಡಿಮೆ ಆಗುತ್ತೆ. ಅದರಿಂದ ನಾವು ನಮ್ಮ ಪ್ರಜೆಗಳಿಗೆ ಒಳ್ಳೆಯ ಒಂದು ರೋಗ ನಿರೋಧಕ ಆಹಾರ ಕೊಟ್ಟಂತೆ ಆಗುತ್ತೆ. ಅದ್ರ ಸಲುವಾಗಿ ನೀವು ಎಲ್ಲರೂ ಜನಗಳು ರೈತರು ದಯವಿಟ್ಟು ಡಾಕ್ಟರ್ ಸಾಲ್ ಯೂಸ್ ಮಾಡಿ, ಒಂದ್ಸಲಾರು ಟ್ರೈ ಯೂಸ್ ಮಾಡಿ ನೀವು ಅದರಲ್ಲಿಂದ ಏನು ನಮ್ಮ ಭೂಮಿಗೆ ಚೈತನ್ಯ ಬರ್ತಾ ಅದನ್ನು ಸಲುವಾಗಿ ನೀವು ಡಾಕ್ಟರ್ ಸಾಲ್ ಯೂಸ್ ಮಾಡಿ ನಮ್ಮ ದೇಶದ ಪ್ರಜೆಗಳ ರೋಗ ನಿರೋಧಕ ಮಾಡಬೇಕು. ಸೂರಜ್ ರಾಯ್ಕರ್ ಓರ್ವ ಬಿಇ ಮೆಕ್ಯಾನಿಕಲ್ ಪದವೀಧರರು. ಇವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿ ನಂತರ ಕೃಷಿ ಉದ್ದಿಮೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಭೂಮಿಯಲ್ಲಿ ಸಕಲ ಜೀವಿಗೂ ಆಹಾರವೂ ಬೇಕು, ನೀರೂ ಬೇಕು. ಆಹಾರ ಉತ್ಪಾದನೆ ಮಾಡುವ ಕೃಷಿ ಉದ್ದಿಮೆ ಎಲ್ಲಾ ಉದ್ದಿಮೆಗಳಿಗೂ ಮಿಗಿಲಾದದ್ದು ಎಂದು ತಿಳಿದು ಕೃಷಿಯತ್ತ ವಾಲಿದ್ದಾರೆ. ಗ್ಲೋಬಲ್ ಮಾರ್ಕೆಟ್ ಕಂಪ್ಲೀಟ್ಲಿ ಅನ್ಕ್ಯಾಚ್ ಮಾಡಬಹುದು. ಇಸ್ರೇಲ್ ನಮ್ಮ ಕರ್ನಾಟಕಕ್ಕಿಂತ ಸಣ್ಣದಿದೆ. ಇಟ್ ಈಸ್ ಚಾಲೆಂಜಿಂಗ್ ದಟ್ ಇಟ್ ಕ್ಯಾನ್ ಸಪ್ಲೈ ಫುಡ್ ಟು ಎಂಟೈರ್ ವರ್ಲ್ಡ್. ಸೊ ನಾವು ಇವಾಗ ಕರ್ನಾಟಕದಲ್ಲಿರೋದು, ಕರ್ನಾಟಕ ಅದಕ್ಕಿಂತ ಎರಡು ಪಟ್ಟು ಹೆಚ್ಚಿಗಿದೆ. ಸೊ ನಾವು ಒಂದೊಂದು ಹಳ್ಳಿಯಲ್ಲಿ ಕನಿಷ್ಠ ಒಂದು 10 ಪ್ಲಾಟ್ಸನ್ನು ನಾವು ಆರ್ಗ್ಯಾನಿಕ್ ಮಾಡಿ ಸ್ಲೋಲಿ ನಾವು ಎಕ್ಸ್ಪ್ಲೋರ್ ಮಾಡ್ಕೊತ ಹೋದರೆ ನಾವು ನಮ್ಮ ಇಂಡಿಯಾಗೆ ಮೊದಲು ಸೋನೆಕಿ ಚಿಡಿಯಾ ಅಂತಿದ್ರು, ಬಂಗಾರದ ದೇಶ ಅಂತಿದ್ರು. ನಾವು ಅಲ್ಲಿಗೆ ಖಂಡಿತವಾಗಿ 5 ವರ್ಷದಲ್ಲಿ 10 ವರ್ಷದಲ್ಲಿ ನಾವು ಅಲ್ಲಿಗೆ ಮುಟ್ಟಬಹುದು. ಸೊ ನಾವು ಅಗ್ರಿಕಲ್ಚರ್ ಮಾಡ್ತಾ ಇದ್ದೀವಿ, ಖರೆ ಅದನ್ನು ಯಾವ ರೀತಿ ಮಾಡಬೇಕು ಆ ರೀತಿ ಮಾಡ್ತಾ ಇಲ್ಲ. ಸೊ ನಾವು ಟ್ರೆಂಡಿಗೆ ಹೆಂಗೆ ಚೇಂಜ್ ಆಗುತ್ತೆ, ಸೊ ಯಾವ ರೀತಿ ಮಾಡಬೇಕು ಅನ್ನೋದು ನಾವು ಸ್ವಂತ ಸ್ವಲ್ಪ ನಾವು ರಿಸರ್ಚ್ ಮಾಡ್ಕೊಂಡು ಸ್ವಲ್ಪ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಕೊಂಡು ಮಾಡ್ಕೊಂತ ಹೋದರೆ ನಮ್ಮನ್ನು ಹಿಡಿಯೋರು ಯಾ ಗವರ್ಮೆಂಟ್ ಇಲ್ಲ, ಯಾರಿಲ್ಲ, ಏನೇನಿಲ್ಲ. ನಾನು ಇನ್ನೊಂದು ಈ ರೈತರ ಜನರಿಗೆ ಹೇಳ್ತಾ ಇದ್ದೇನೆ, ನಾವು ಬೇರೆ ದೇಶದ ಟೆಕ್ನಾಲಜಿಯನ್ನು ಯೂಸ್ ಮಾಡ್ಲಿಕ್ಕೆ ನಾವು ಈಗ ಆಸೆ ಪಡ್ತಾ ಇದ್ದೀವಿ. ಆದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಟೆಕ್ನಾಲಜಿ ಇದೆ. ಇದು ಪುರಾತನ ಸಿಸ್ಟಮ್, ಇದು ತಲಾಂತರ ಇದು ನಮ್ಮ ಹೊಲತನ ಏನು ಹೊಲ ಆಗಿಲ್ಲ ಇದೆ ಅಲ್ಲ, ತಲಾಂತರ ಬಂದದ್ದು. ಅದರಲ್ಲಿ ನಮ್ಮಲ್ಲಿ ಭಾರತದಲ್ಲಿ 60-70% ವ್ಯವಸಾಯದಲ್ಲಿ ಇದೆ, ವ್ಯವಸಾಯ ಲ್ಯಾಂಡೇ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಇದು ಇಸ್ರೇಲ್ ಅನ್ನಿ ಅಮೇರಿಕಾದಲ್ಲಿ ಅಲ್ಲಿ ಕ್ಲೈಮೇಟಿಗೆ ಹ್ಯಾಂಗೆ ಸೂಟಿದಲ್ಲ, ಅವರು ಅದಕ್ಕೆ ನನ್ನ ತಮ್ಮ ನೆಲವನ್ನು ಕರ್ವಂಟ್ ಮಾಡಿ ಅದನ್ನು ಬಿತ್ತಾರೆ. ನಮ್ಮ ದೇಶದಲ್ಲಿ ನಮ್ಮ ಇದಕ್ಕೆ ನ್ಯಾಚುರಲ್ಲಿ ನಮ್ಮ ದೇವರು ಕೊಟ್ಟಂಥ ಒಂದು ಸೃಷ್ಟಿಯ ಸ್ವರ್ಗ ಇದೆ. ಆ ಸ್ವರ್ಗನ ನಾವು ಬೆಳೆಸಿ ನಮ್ಮ ದೇಶದ ಈಗ ನೀವು ಕೆಲವರು ಈಗೆಲ್ಲ ಈಗಿನ ಯುವ ಪೀಳಿಗೆ ಏನಂತಾರ, ಯುವ ಪೀಳಿಗೆ ಅನ್ರಿ, ಯುವ ಪೀಳಿಗೆ ಕೊಡು ಹೆಣ್ಮಕ್ಳು ಅನ್ನಿ, ಅವ್ರ ಮನೆಯವರು ಏನು ಕೇಳ್ತಾರೆ, ಏನು ನಿಮ್ಮ ಹುಡುಗ ಏನು ಮಾಡ್ತಾನ್ರಿ, ಏ ಒಕ್ಕಲ್ತನ ಆದ್ರೆ ಬ್ಯಾಡ್ರಿ, ನೌಕರಿ ಮಾಡ್ರಿ, ಎಲ್ಲಿದ್ದಾನೆ, ಅವನೊಂದು ಚಪರಾಸಿ ಕೆಲಸ ಮಾಡಿದ್ರು ಜಾಬ್ ಬೇಕಂತಾರೆ. ನಾನು ಅದಕ್ಕೆ ದಯವಿಟ್ಟು ಜನರಿಗೆ ಹೇಳ್ತೀನಿ, ನೀವು ಸ್ವತಃ 1 ಹೊಲ ಇದ್ರು ಅದನ್ನ ನೀವು ಸಾವಿರ ಖುಷಿ ಡಾಕ್ಟರ್ ಸಾಲ್ ಯೂಸ್ ಮಾಡಿ, ಅದರಲ್ಲಿ ನಿಮಗೆ ನೌಕರಿಯಲ್ಲಿ ಏನೇ ಕೆಲಸದ ನೀವು ಜಾಬ್ ಏನು ಮಾಡ್ತೀರಲ್ಲ ಅಲ್ಲಿ ಎಷ್ಟು ಪಗಾರ ಬೀಳ್ತದೆ, ನೀವು 1 ಎಷ್ಟು ನೀವು ಉತ್ಪನ್ನ ಪಗಾರ ಬೀಳ್ಬೋದು ಅಂದ್ರೆ ನೀವು ಅದನ್ನು ಲೆಕ್ಕ ನೋಡ್ರಿ. ಅಂದ್ರೆ ನೀವು ಆದಷ್ಟು ನೀವು ಇದಕ್ಕೆ ನಮ್ಮ ವ್ಯವಸಾಯಕ್ಕೆ ಅಂಟಿಕೊಳ್ಳಿ. ಅದರಲ್ಲಿಂದ ನಾವು ಮತ್ತೊಬ್ಬರ ಕೈಯಲ್ಲಿ ಬೆಳೆಯೋಕ್ಕಿಂತ ನಾವು ಸ್ವತಃ ಬೆಳೆದು ನಮ್ಮ ದೇಶಕ್ಕೆ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಇದು ಒಕ್ಕಲ್ತನದಿಂದ ಸಾಧ್ಯ ಐತೆ ಅಂತ ನಾನು ಹೇಳಿಕ್ ಇಚ್ಛೆ ಪಡ್ತೀನಿ. ಸೂರಜ್ ರವರ ತೋಟದಲ್ಲಿ ದಾಳಿಂಬೆ, ಸೀಬೆ, ಬಾಳೆ, ನುಗ್ಗೆ ಬೆಳೆಗಳನ್ನು ಬೆಳೆಯುತ್ತಿದ್ದು ಎಲ್ಲವೂ ಸಾವಯವ ಉತ್ಪಾದನೆ, ವಿಷಮುಕ್ತ ಆಹಾರ ಉತ್ಪಾದನೆಯ ಕೃಷಿಯಲ್ಲಿ ರೈತರು ಕೃಷಿ ಮಾಡಿ ಅಧಿಕ ಲಾಭ ಪಡೆಯುತ್ತಿದ್ದಾರೆ. ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ.